ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹೆಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅತ್ತಿಕಾಯಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಅತ್ತಿಕಾಯಿ ಕೂಡ ಅನ್ಬೋದು ಅಥವಾ ಈರುಳ್ಳಿ ಬಜ್ಜಿ ಅಂತಲೂ ಅನ್ಬೋದು. ಈರುಳ್ಳಿ ಪಕೋಡ ಮಾಡಿದರೆ ಈರುಳ್ಳಿ ತುಂಬಾ ಚೆನ್ನಾಗಿ ಅದು ಟ್ರಾನ್ಸ್ಪರೆಂಟಾಗಿ ಕ್ರಂಚಿಯಾಗಿ ಇರುತ್ತೆ. ಬಟ್ ಈರುಳ್ಳಿ ಬಜ್ಜಿನ ಅತ್ತಿಕಾಯಿ ಅಂತಲೇ ಸ್ಪೆಷಲಾಗಿ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ. ಹಾಗಾದರೆ ಈ ಟೇಸ್ಟಿಯಾದ ಅತ್ತಿಕಾಯಿ ಸಂಜೆ ಸ್ನ್ಯಾಕ್ಸ್ಗೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಈ ಅತ್ತಿಕಾಯಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಎರಡು ಈರುಳ್ಳಿನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಫೈನ್ ಚಾಪ್ ಮಾಡ್ಕೊಂಡಿರಬೇಕು, ತುಂಬ ಸಣ್ಣದಾಗಿ ಇದನ್ನು ಚಾಪ್ ಮಾಡ್ಕೊಂಡಿರಬೇಕು. ನೀವು ಈರುಳ್ಳಿ ಪಕೋಡ ಮಾಡ್ಕೊಳ್ಳೋದಾದರೆ ಅದನ್ನು ಉದ್ದುದ್ದಾಗಿ ಹೆಚ್ಕೊಂಡಿರ್ತೀರ. ಹೀಗೆ ಈರುಳ್ಳಿ ಜೊತೆಲೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕರಿಬೇವು, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಇದ್ರ ಜೊತೆಲೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿನೂ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೋಬೇಕು. ಹಾಗೆ ಇದ್ರ ಜೊತೆಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಇದನ್ನು ಉಪ್ಪಿನ ಜೊತೆಯಲ್ಲಿ ಒಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಈ ಉಪ್ಪಿನ ಜೊತೇಲಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ನೀರಿನ ಅಂಶ ಕ್ಲೀನಾಗಿ ಬಿಟ್ಕೊಳ್ಳುತ್ತೆ. ಹಾಗೆ ನೀವು ಹಿಟ್ಟನ್ನು ಹಾಕೊಂಡಾಗ ಎಷ್ಟು ಬೇಕಾಗತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಹಾಕೋಬಹುದು. ಹೀಗೆ ಈರುಳ್ಳಿನ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ನೀರು ಹಾಕ್ಕೊಳ್ದೇ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹೀಗೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡಾದಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಉಪ್ಪು ಹಾಕಿ ಕಲಸಿರೋಂಥ ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ, ಅಷ್ಟೇ ಕೂಡ ಸಾಕಾಗಬಹುದು ಆ ಕಡಲೆ ಹಿಟ್ಟಿಗೆ. ಅಕಸ್ಮಾತ್ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅನಿಸಿದ್ರೆ ಆ್ಯಡ್ ಮಾಡ್ಕೋಬಹುದು. ಹೀಗೆ ಕಲಸ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಕಾಲು ಟೀಸ್ಪೂನ್ನಷ್ಟು ಅಡುಗೆ ಸೋಡಾನ ಇದಕ್ಕೆ ಹಾಕೋಬೇಕಾಗತ್ತೆ. ಅಡುಗೆ ಸೋಡಾ ಹಾಕ್ಕೊಳ್ಳೋ ಕಾರಣ ಮೇಲ್ಗಡೆ ನಾವೇನು ಕೋಟಿಂಗ್ ಕರಿಬೇಕಾದ್ರೆ ಬರುತ್ತೆ ಅದು ಕ್ರಿಸ್ಪಿಯಾಗಿರಬೇಕು, ಹಾಗೆ ಒಳಗಡೆ ತೆಳ್ಳಗೆ ಅಥವಾ ಮೆತ್ತ ಮೆತ್ತಗೆ ಇರಬೇಕು, ಅತ್ತಿಕಾಯಿ ಟೆಕ್ಸ್ಚರೇ ಆಗಿರುತ್ತೆ. ಸೊ ಹಾಗಾಗಿ ಒಂದು ಕಾಲು ಟೀಸ್ಪೂನ್ನಷ್ಟು ಸೋಡಾನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೋತಾ ಇದನ್ನು ಕಲಸ್ಕೋಬೇಕಾಗತ್ತೆ. ನೀವು ಮಸಾಲೆ ವಡೆ ಮಾಡ್ಕೊಳ್ಳೋ ಟೆಕ್ಸ್ಚರ್ಗಿನ್ನ ಇನ್ನೊಂದು ಸ್ವಲ್ಪ ನೀರಾಗಿ ಇದನ್ನು ಕಲಸ್ಕೋಬೇಕಾಗತ್ತೆ. ಹೀಗೆ ಕಲಸ್ಕೊತಾ ನೀವು ನೋಡ್ಕೋಬೇಕಾಗತ್ತೆ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳೋದ್ರಿಂದ ಆ ಟೆಕ್ಸ್ಚರು ಪರ್ಫೆಕ್ಟಾಗಿ ಬರುತ್ತೆ. ನೀವು ಮಸಾಲೆ ವಡೆ ಏನು ಮಾಡ್ಕೋತೀರ ಆ ಟೆಕ್ಸ್ಚರ್ಗಿನ್ನ ಸ್ವಲ್ಪ ನೀರಾಗಿ ಇರಬೇಕು. ಹೀಗೆ ಕಲಸ್ಕೊಂಡಿದ್ದು ರೆಡಿ ಆದಮೇಲೆ ಇಲ್ಲಿ ನಾನು ಒಂದು ಬಾಂಡ್ಲೆಯಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ಹೀಗೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತೊಗೊಂಡ್ಬಿಟ್ಟು ಈ ರೀತಿ ಎಣ್ಣೆಯಲ್ಲಿ ಬಿಟ್ಕೋತಾ ಬರಬೇಕಾಗತ್ತೆ. ಮಾಮೂಲಿ ಬಜ್ಜಿನ ಹೇಗೆ ಬಿಟ್ಕೋತಿರೋ ಅದೇ ರೀತಿಯಲ್ಲಿ ಹೀಗೆ ಸ್ವಲ್ಪ ಸ್ವಲ್ಪನೇ ಅತ್ತಿಕಾಯಿ ಬಜ್ಜಿನ ಈ ಥರ ಬಿಟ್ಕೋತಾ ಬರಬೇಕಾಗತ್ತೆ ಎಣ್ಣೆಯಲ್ಲಿ. ಇದು ರೌಂಡಾಗೆ ಬರಬೇಕು ಅಥವಾ ಯಾವ ಥರ ಶೇಪ್ ಬರುತ್ತಪ್ಪ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅತ್ತಿಕಾಯಿ ಮಾಡಿಕೊಂಡ್ರೆ ಅದು ಶೇಪ್ಲೆಸ್ ಆಗೇ ಬರುತ್ತೆ, ಯಾವ ಶೇಪಲ್ಲಿ ಬಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹೀಗೆ ಎಣ್ಣೆಯಲ್ಲಿ ಕ್ಲೀನಾಗಿ ಅದೆಷ್ಟು ಎಣ್ಣೆ ತುಂಬೋ ರೀತಿಯಲ್ಲಿ ಈ ರೀತಿ ಬಜ್ಜಿಗಳನ್ನ ಎಲ್ಲದನ್ನು ಬಿಟ್ಕೊಂಬಿಟ್ಟು ಇದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಇದನ್ನು ಹದವಾಗಿ ಕರ್ಕೋಬೇಕಾಗತ್ತೆ. ಹೀಗೆ ಒಂದು ಸೈಡು ಸ್ವಲ್ಪ ಬೆಂದಿದೆ ಅಂತ ಆದಮೇಲೆ ಇನ್ನೊಂದು ಕಡೆ ಕೂಡ ತಿರುಗಿಸಿ ಹಾಕ್ಕೊಂಬಿಟ್ಟು ಈ ರೀತಿ ಕರ್ಕೋಬೇಕಾಗತ್ತೆ. ಸ್ವಲ್ಪ ಗೋಲ್ಡನ್ ಕಲರ್ ಆಗೋ ರೀತಿಯಲ್ಲಿ ಇದನ್ನು ಕರೆದಿಟ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಕರ್ಕೋಬೇಡಿ, ಮೀಡಿಯಂ ಫ್ಲೇಮಲ್ಲಿ ಮಾತ್ರ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಹೀಗೆ ಈ ರೀತಿ ಗೋಲ್ಡನ್ ಕಲರ್ ಆಗೋ ರೀತಿಯಲ್ಲಿ ಇದನ್ನು ಫ್ರೈ ಮಾಡಿ ಈ ಎಣ್ಣೆಯಿಂದ ಇದೆಲ್ಲದನ್ನು ತೆಗೆದಿಟ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಸಖತ್ತಾಗಿರೋ ಅತ್ತಿಕಾಯಿ ಅಥವಾ ಈರುಳ್ಳಿ ಬಜ್ಜಿ ಸಖತ್ತಾಗಿ ರೆಡಿ ಆಗತ್ತೆ. ಸೊ ಇಲ್ಲಿ ನೋಡ್ಬೋದು, ನಾನು ಒಂದು ಮುರಿದ್ಬಿಟ್ಟು ತೋರಿಸ್ತೀನಿ ಎಷ್ಟು ಹೊರಗಡೆ ಕ್ರಿಸ್ಪಿಯಾಗಿದೆ, ಹಾಗೆ ಒಳಗಡೆ ತುಂಬಾ ಸಾಫ್ಟಾಗಿ ಇದೆ. ಇದೇ ಟೆಕ್ಸ್ಚರಲ್ಲಿ ಈ ಅತ್ತಿಕಾಯಿ ಇರಬೇಕು. ಇಷ್ಟನ್ನು ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಸಖತ್ತಾಗಿರೋ ಸಂಜೆ ಸ್ನ್ಯಾಕ್ಸ್ಗೆ ಹೇಳಿ ಮಾಡಿಸಿರೋ ಅಂಥ ರೆಸಿಪಿ ಅತ್ತಿಕಾಯಿ ಅಥವಾ ಹೆಚ್ಚಿದ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಬಜ್ಜಿ ಸಖತ್ತಾಗಿ ರೆಡಿ ಆಗತ್ತೆ. ಸೊ
ನೀವು ಕೂಡ ಇದೇ ಸಂಜೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನೊಂದು ಸೂಪರ್ ರೆಸಿಪಿಯೊಂದಿಗೆ, ಹಾಗೆ ಇದ್ರ ಜೊತೆಲೆ ಒಳ್ಳೆ ಕಾಂಬಿನೇಷನ್ ಆಗುವಂಥ ಮಸಾಲ ಮಂಡಕ್ಕಿ, ಅದು ಉತ್ತರ ಕರ್ನಾಟಕದ್ದು, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.